ಬಸವಾದಿ ಪ್ರಮತರನ್ನ ಧ್ಯಾನಿಸಿ ಪೂಜಿಸಿ ಯಾವತ್ತು ಎನ್ನ ಆರಾಧ್ಯ ದೈವ ಜಿಡಿಗಿಯ ಗುರು ಸಾರ್ವಭೌಮ ಷಡಕ್ಷರಿ ಸಿದ್ದರಾಮ ಅಪ್ಪನ ನಾಮವನ್ನು ಹೃದಯ ಮಂದಿರದಲ್ಲಿ ನೆನೆಯುತ್ತಾ ದಯಮಾಡಿಸಿರುವ ಗುರು ಹಿರಿಯರೇ, ತಾಯಿ ತಂದೆಯರೇ, ಅಕ್ಕ ತಂಗಿಯರೇ, ಚಿಕ್ಕ ಮಕ್ಕಳೇ, ಮಾತಾಡೋರೆ, ಗದ್ದಲ ಮಾಡೋರೆ, ತಡ ಮಾಡಿ ಬರೋರೆ, ಮತ್ತು ತಿರುಗಾಡ್ಕೊಂತ ಕೇಳೋರೆ, ಮಾಳಿಗೆ ಮೇಲೆ ಕುಂತು ಕೇಳೋರೆ, ನಿಮ್ಮೆಲ್ಲರ ಪವಿತ್ರ ಹೃದಯದಲ್ಲಿ ಪರಿಶೋಭಿಸುತ್ತಿರುವ ಪರಮಾತ್ಮನ ಚೈತನ್ಯಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಹಿಂಗೆ ಮುತ್ತೆಯವರು ಶರಣಾರ್ಥಿ ಅಂದಾಗ ನೀವು ತಾಳಿ ಹೊಡಿಬಾರ್ದು, ಶಭಾಷ್ ಅಂದಂಗಾತು. ಹಾಂ, ಶರಣಾರ್ಥಿ ಅಂತ ಕೈ ಮುಗಿದಿರ್ತಾರೆ ನಿಮಗೆ, ನೀವು ಶಭಾಷ್ ಅಂದಂಗೆ ಆಗ್ತವೆ. ಅದಕ್ಕೆ ಯಾವಾಗಲೂ ಕೂಡ ನೀವು ಕೂಡ ಅಲ್ಲಿಂದೆ ತುಂಬ ನಮಸ್ಕಾರ ಮಾಡಬೇಕು, ಇಲ್ಲಾಂದ್ರೆ ಸುಮ್ಮ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ನಡೀತದೆ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಬಸವಣ್ಣನವರು ಹೇಳ್ತಾರೆ, ದಯಾ ಸಕಲ ಪ್ರಾಣಿ ಚರಾಚರ ಪ್ರಾಣಿಗಳಲ್ಲಿ ಇರಬೇಕಂತ. ಕಬೀರ್ ದಾಸರು ಒಂದು ಕಡೆಗೆ ಹೇಳ್ತಾರೆ, ದಯಾ ಹಿ ಧರ್ಮಕ್ಕೆ ಮೂಲ ಹೇ, ದಯಾಗುಣವು ಕಲಿಸುವುದಲ್ಲ, ಕಲಿಸಿದರೂ ಅದು ಬರುವುದಲ್ಲ. ದಯಾ ಇರಬೇಕು, ಪ್ರೇಮ ಇರಬೇಕು, ವಿನಯ ಇರಬೇಕು. ದಯಾ ಪ್ರೇಮ ವಿನಯ ಯಾರ ಬಳಿ ಇರಬೇಕಂದ್ರೆ ಮೊದಲು ಹೆಣ್ಮಕ್ಕಳ ಬಳಿ ಇರಬೇಕು. ಹೆಣ್ಣಿನಿಂದಲೇ ಶ್ರೇಯಸ್ಸು, ಹೆಣ್ಣಿನಿಂದಲೇ ಭಾಗ್ಯ, ಹೌದಲ್ರಿ? ಹೆಣ್ಣು ಮಕ್ಕಳಿಂದೇ ಮನೆ ಒಡೆಯೋದನ್ನು ನಿಮ್ಮಲಿಂದೇ, ಮನೆ ಬೆಳೆಯೋದನ್ನು ನಿಮ್ಮಲಿಂದೆ, ಜಗಳ ಚಾಲು ಆಗೋದು ನಿಮ್ಮಲಿಂದೆ. ನಾರಿ ಒಲಿದರೆ ನಾರಿ, ಮುನಿದರೆ ಮಾರಿ. ನಮ್ಮ ದೇಶದೊಳಗೆ ಹೆಣ್ಣಿಗೆ ತಾಯಿ ತಾಯಿ ಅಂದಿದ್ದಾರೆ. ಯಾವ ದೇಶದಾಗ ತಾಯಿ ಅಂದಿಲ್ಲ, ಈ ಭೂಮಿಗೆ ತಾಯಿ ಅಂದಿದ್ದಾರೆ ನೋಡ್ರಿ. ಭೂಮಿಗೆ ಮದರ್, ಮೊದಲನೆಯ ಗುರು, ಮನೆಯೇ ಪಾಠಶಾಲೆ, ತಾಯಿಯೇ ಮೊದಲನೆಯ ಗುರು, ಗುರು ಆಗಿದ್ದಾಳೆ ತಾಯಿ. ದಯಾ ಇರಬೇಕು. ದಯಾ ಎಂಥದ್ದು ಇರಬೇಕಂದ್ರೆ, ಈಗ ನಾವು ಒಂದು ಕಪಾಳ ಕುಡಿತೀವಿ ಹಿಂಗೆ, ಅದು ಎರಡು ಸಲ ಈ ಕಡೆನೂ ಬಡಿ ಅಂತಾರೆ, ಯಾಕ್ರಿ? ಭಾಳ ಮಂದಿಗೆ ಗೊತ್ತಿಲ್ಲ. ಒಂದು ಚಪ್ ಒಂದು ಈ ಕಡೆ ಹಿಂಗೆ ಹೊಡೆದಿರ್ತೀವಿ, ಹೌದಿಲ್ರಿ? ಹೇ, ಈ ಕಡೆ ಒಂದು ಹಿಂಗೆ ಮುಟ್ಟು, ಸುಮ್ಮ ಹಿಂಗೆ ಒಂದೇ ಗಲ್ಲಕ್ಕೆ ಬಡಿ ಬೇಡ, ಒಂದೇ ಗಲ್ಲಕ್ಕೆ ಬಡಿ ಬೇಡ, ಎರಡು ಗಲ್ಲಕ್ಕೆ ಬಡಿ ಅಂತಾರೆ. ಯಾಕೆ ಯಾಕೆ ಅಂದರೆ, ಮಹಾತ್ಮ ಗಾಂಧಿಗೆ ಒಬ್ಬ ಕಪಾಳ ಮೇಲೆ ಹೊಡೆದಿದ್ದನಂತ, ಹೊಡೆದು ಹಾಗೆ ನಡೆದಿನಂತ, ಬಾ ಇಲ್ಲಿ ಒಂದೇ ಹೊಡಿಬೇಡಪ್ಪ, ನನಗೆ ಸಮಾಧಾನ ಆಗಿಲ್ಲ, ನಿನ್ನ ಸಮಾಧಾನಕ್ಕೊಂದು ಹೊಡೆದಿದ್ದಲ್ಲ, ನನ್ನ ಸಮಾಧಾನಕ್ಕೊಂದು ಹೊಡಿ ಅಂತ ಮಹಾತ್ಮ ಗಾಡಿ ಈ ಕಡೆನೂ ಹೊಡೆಸ್ಕೊಂಡನಂತ. ಅದಕ್ಕೆ ಎರಡೂ ಕಡೆಗೆ ನಮಗೆ ಎರಡೂ ಕಡೆಗೆ ಮುಟ್ಟಪ್ಪ ಅಂತಾರೆ ನೋಡ್ರಿ. ಇದಕ್ಕೆ ದಯಾಗುಣ ಅಂತಾರೆ. ಒಬ್ಬ ಬಂದ ಮ್ಯಾಲೆ ನಮಗೆ ಹೊಡೆಯಕತ್ತಾನಂದ್ರೂ ಕೂಡ ಮನಸ್ಸು ಬದಲಿ ಆಗಿಲ್ಲ, ಅವನ ಮ್ಯಾಲೆ ಸಿಟ್ಟು ಬರಲಿಲ್ಲ, ವೈರತ್ವ ಬರಲಿಲ್ಲ. ಎಲ್ಲರೂ ಹೋರಾಟ ಮಾಡ್ಯಾರ ದೇಶಕ್ಕಾಗಿ. ಮಹಾತ್ಮ ಅಂದಿದ್ದು ಗಾಂಧಿಗೆ, ಮಹಾತ್ಮ ಅಂದಿದ್ದು ಗಾಂಧಿಗೆ ಒಬ್ಬನಿಗೆ. ಸಾಯೋತ್ತಿಗೆ ಎಲ್ಲರೂ ಏಯವ್ವ ಏಯಪ್ಪ ದವಾಖಾನೆಗೆ ಬಿದ್ದಿರ್ತವ್ರಿ. ಒಂದಿನ ರೀ ದೇವ್ರಿಗೆ ನೆನಿಬೇಕಲ್ಲ, ಹೇ ಭಗವಂತ, ಹೇ ಸಿದ್ಧಲಿಂಗ, ಹೇ ವಿಘ್ನೇಶ್ವರ, ಹೇ ಬಜರಂಗಬಲಿ, ಹೇ ಬಸವಣ್ಣ, ಹೇ ನಮ್ಮಪ್ಪ ಗುರುವೇ, ಸದ್ಗುರುನ ತನ್ಬೇಕಿಲ್ರಿ. ಏಯವ್ವ ಹ್ಯಾಂಗ ಮಾಡ್ರೆ ನನಗೆ ಮನೆಗೆ ತೊಗೊಂಡೋರೇ ಯವ್ವ. ಅವು ಬ್ರೆಡ್ಡ ಬನ್ನ ಬಿಸ್ಕಿಟ್ ತೊಗೊಂಡು ಮಾತಾಡ್ಸಕ್ಕೆ ಬಂದಿರ್ತಾರೆ, ಅವು ಎಲ್ಲ ಹಿಂದಿನವ್ರಿಗೆ, ಅವೇನು ತಿನ್ನಲ್ಲ ಬೇಡ. ಹ್ಞೂ, ನಿನ್ನೆನ ದಿವಸ ಭಾಳ ವೈಭವದ ಮದುವೆ ಮಾಡಿದಿರಿ. ಮದುವೆ ಯಾರ್ದು ಮಾಡಿದ್ರಿ ಅಂತ ಕೇಳಿದ್ರೆ, ಚರಿತ್ರೆ ನಾಯಕನಾಗಿರ್ತಕ್ಕಂಥ ಶರಣನ ಮದುವೆ. ಅವನು ಗುರುನೇ ನಿಂತು, ಮರುಳಾರಾಧ್ಯರೇ ನಿಂತು, ಆ ವೇದಮೂರ್ತಿಗಳು, ಶಾಂತಯ್ಯ ಸ್ವಾಮಿ, ನಮ್ಮ ಗುರುತಾಯಿ ಎಲ್ಲ ಕುಂತಿದ್ದಾರೆ ನೋಡ್ರಿ. ಎಷ್ಟು ಚಂದ ನಿನ್ನಿನ ದಿವಸ ವೈಭವ, ವಾದ್ಯ ವೈಭವದೊಂದಿಗೆ ಸಂಭ್ರಮ ಸಡಗರ ಅಕ್ಷತ ಹಾಕಿದ್ರಿ, ಎಷ್ಟು ಚಂದ ಕಾಣಿಸ್ಕತ್ತಿತ್ತು ನಿನ್ನೆ.
ಶರಣಬಸವನ ಸಾಕ್ಷಾತ್ ಶರಣನ ಲಗ್ನ ಆಯಿತು, ಮದುವೆ ಆಯಿತು. ಮದುವೆ ಆದಾಗ ಭಾಳ ಹೊಸದಾಗಿ ಬಂದಿರ್ತಾಳೆ ಸೊಸಿ. ಅಯ್ಯ, ನನ್ನ ಸೊಸಿ ಲಕ್ಷ್ಮಿ ಅವ್ವ, ಏನು ಕಾಲಿಟ್ಟಳು ಮನ್ಯಾಗ, ಏನಾರೇ ಬೆಕ್ಕು ಈ ಬೇಕು, ನಾಯಿ ಈ ಬೇಕು, ಬೇಡ ಒಂದು ಆಕಳು ಈ ಬೇಕು, ಆಕಳ ಕರು ಕೊಡ್ತು ಅಂದ್ರೆ ನನ್ನ ಸಸಿದು ಎಂಥ ಕಾಲ್ಗುಣ ರೇ ಯವ್ವ, ಏನು ಕಾಲ್ಗುಣ, ನನ್ನ ಸಸಿ ಲಕ್ಷ್ಮೀ, ನನ್ನ ಸಸಿ ಸರಸ್ವತಿ ಅನ್ನೋರು ನೀವೇ. ಅಕಸ್ಮಾತ್ ಬಂದ ದಿವಸ ಒಂದು ಎಮ್ಮಿ ಸತ್ತಂದ್ರೆ ಮೂರು ಸೇರು ಹಾಲು ಕೊಡೋದು ಎಮ್ಮಿ ಸತ್ತು ಅಂದ್ರೆ ಎಕಡೆ ಬಂತೇ ಯವ್ವ, ಕಾಲಿಟ್ಟಳು ಎಂಥ ಕಾಲ ಯಕ್ಕ, ಇದ್ರ ಸೊಸಿ ಅಲ್ಲ ಯವ್ವ, ಇದು ಕರ್ಮಸಿ ಅಂತ ಸೊಸಿಗೆ ಬೈತಾ. ಸೊಸಿ ಅದು ಅತ್ತೆ ಅಲ್ಲಿ ಅಲ್ಲಿ ಹೊಂಟಿರ್ಬೇಕು, ನಮ್ಮ ಮತ್ತೆ ಬಂದೋಳಿ ಮತ್ತೆ ಅಂದ್ ಅದು ಅತ್ತಲ್ಲಿ ಏವ ನಮ್ಮ ಕತ್ತೆ, ಅದು ಕತ್ತಿ ಯಾ ಜನ್ಮ ಗಡ್ ಬಿದ್ದ ಯವ ಹೇಳ್ತದ ಹೆಸರು ಸುಮ್ತು. ಭಾಳ ಮಜೆ ಇರ್ತದ ಸಂಸಾರದಾಗ. ಇಲ್ಲೇ ಅಲ್ರಿ ಅದು ತಿಳಿದ್ರೆ ಮಾತ್ರ ಇಲ್ಲಿ ಅದಂದಿರಿ, ಮತ್ತೆ ನಮ್ಮೂರ ಕಡೆ ಅಕಾಡಿ ನಿಮ್ಮೂರ ಹಂಗಿಲ್ಲ, ಚಲೋ ಇದ್ದೀರಿ ಎಲ್ಲರೂ. ಇಲ್ಲಿ ಮಹಾದೇವಿ ಗಂಡನೇ ಸರ್ವಸ್ವ, ಗಂಡನ ಮನೆಯೇ ದೇವಾಲಯ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಮನೆ ಮಂತ್ರಮಯವಾಗಬೇಕು. ಗಂಡ ಹೆಂಡತಿ ಇಬ್ಬರು ಎಷ್ಟು ಚಂದ ಅಂತೀರಿ, ಗಂಧ ತೀಡ್ದಂಗೆ ಎಲ್ಲರ ನೋಡಾಕ ಬರ್ತಿದ್ರಂತ ಶರಣನ ಶರಣನ ಹೆಂಡತಿಗೆ. ನಡೀತು ಬಾಳ್ವೆ ಸಂಸಾರ, ಎಷ್ಟು ಚಂದ ಸಂಸಾರ ತುಂಬಿದ ಮನೆ, ಅಣ್ಣ ತಮ್ಮ ನೆಗೇಣಿ ನಾದಿನಿ, ನಾದಿನಿ ಅಂದ್ರೆ ಕೇಕ್ ಹೋಗ್ ನಾದ್ಕೋತ ಇರ್ತಾಳಂತ ನಾದಿನಿ. ಹೆಸರು ಹೆಂಗಿಟ್ರ ನೋಡ್ರಿ, ಇಲ್ಲಿ ಯಾರು ತಪ್ಪು ತಿಳ್ಕೊಬಿಡ್ರಿ, ಎಲ್ಲ ಒಬ್ರಿಗೊಬ್ರು ಜಿಮ್ಮ ಇರ್ತೀರಿ. ಅಯ್ಯ ನಮ್ಮ ಮೇಲಿಂದ ಹೇಳ್ತೀನಿ ಯಾವಾಗ, ಸಂಸಾರದೊಳಗೆ ಎಲ್ಲ ಚಲೋ ಇದ್ರೆ ಚಲೋ, ಅಣೆ ತಪ್ತು ಬಾರಣೆ ತಪ್ತದ, ಅಣೆ ತಪ್ತಂದ್ರೆ ಬಾರಣೆ ತಪ್ತದ. ಸಂಸಾರದೊಳಗೆ ಮನಸ್ಸು ಚಲೋ ಇರಬೇಕು, ತಲೆ ಚಲೋ ಇರ್ಬೇಕು ಮೊದಲು ತಲೆ. ಮಹಾದೇವಿ 200 ರೊಟ್ಟಿ ಮಾಡ್ತಿದ್ದಳಂತ, ಎಟ್ರಿ ನೀವು ಎಷ್ಟು ಮಾಡ್ತೀರೇನು, 2 ರೊಟ್ಟಿ ತೊಗೊಂಬಂದ್ರೆ ತರ್ಲಗಿರಿ. ಏಯ್ಯಪ್ಪ ಆ ಕಡೆ ಸಿಟಿಯಾಗ ರೊಟ್ಟಿನೇ ಮಾಡೋಕೆ ಬರಲ್ಲ, ಅವು ಚಪಾತಿ ಮಾಡ್ತಾವೆ, ರೊಟ್ಟಿನೇ ಬರಲ್ಲ ಅವಕ್ಕೆ, ಇಟ್ಟುಟ್ಟು ದಪ್ಪ ಮಾಡ್ತಾವೆ. ನೀವು ಇಟ್ಟು ಚಂದ ಇಟ್ಟು ಅಡ್ಡಲ್ಲ, ತಾಸು ಬಿಟ್ಟೆ ಗಿಡಸಂಗಿಲ್ಲ, ಅಷ್ಟು ಚಂದ ಮಾಡ್ತಾರೆ ಹಳ್ಳಿಯಾಗ ರೊಟ್ಟಿ. ರೊಟ್ಟಿ ತಿಂದು ಜಗ ಜಟ್ಟಿ ಯಾರು ಎತ್ತ, ನಾವು ಅಂತೀವಿ ಪಾಣಿಪುರಿ ಪಿಝಾ ರಗಡಾ, ರಗಡಾ ಅಂತಿರೋದ್ರ ಹೆಸರು ಏನು ರಗಡ ಬೇಕು ನಿನ್ಗೆ, ಅವನಿಗೆ ಬೇಕಂತ ಬೇಳ್ತೀನಿ ಬೇಳ ಬೇಳ, ಇವೆಲ್ಲ ತಿಂದು ಶರೀರ ಕೆಡಿಸ್ಕೊಳ್ಳೋದು. ರೊಟ್ಟಿ ಉಂಡವ್ರು ಗಟ್ಟಿಯಾಗಿರ್ತಾರೆ ಜಗಜಟ್ಟಿಯಾಗಿ. ದಾಸೋಹ ನಡೀತು, ಮನೆಯೇ ಮಂತ್ರಾಲಯ ಆಯಿತು, ಮನೆ ಮಠ ಆಯಿತು. ಮನೆ ಯಾವಾಗೂ ಮಠ ಆಗಬೇಕು. ಮನ್ಯಾಗ ಕಿರಿಕಿರಿ ಜಗಳ ಹೊಲಸು ಬೈಗಳ ಚಂಚಲ ಮಂಚಲ ಹಣಿ ಗಂಟು ಹಾಕೋದು ಎತ್ತೆತ್ತಿ ಬಾಂಡೆಗಳು ಎತ್ತೆತ್ತಿ ಒಕ್ಕಟದು ಅದು ಮಾಡಬಾರ್ದು. ಇಲ್ಲಿ ಮಠದಾಗ ಏನು ನಡೆದಿರ್ತದ, ಪೂಜಾ ಪಾಠ ಮಂತ್ರ ಓಂ ನಮ ಶಿವಾಯ ಬರ್ರಿ ನಮಸ್ಕಾರ ಕೂಡ್ರಿ ಯಾವೂರು ನಿಮ್ಮದು ಬರ್ರಿ ಅಂತ ಹೆಂಗೆ ಮಠದಾಗ ಮಾತು ನಡೆದಿರ್ತಾವ ಹಂಗೆ ಮನೆಯಾಗ ನಡೆದಿರಬೇಕು. ಮನೆ ಮಠ ಆಗಬೇಕು, ಮಠ ಮನೆ ಆಗಬಾರ್ದು. ಇದು ಹೆಂಗದ, ಮಠಗಳು ಮನೆ ಆಗಬಾರ್ದು. ಮನೆಗೆ ಏನು ನಡೆದಿರ್ತದ, ಕಿರಿಕಿರಿ ಅದು ಮಠದಾಗ ನಡಿಬಾರ್ದು. ಮಠದಾಗ ನಡೆದಿದ್ದು ಮನೆಯಾಗ ನಡಿಬೇಕು. ಇಲ್ಲಿ ಶರಣ ಬಸಪ್ಪನ ಮನೆ ಮಠ ಆಗ್ಯದ. ದೊಡ್ಡಪ್ಪ ಅವ್ರ ತಮ್ಮ ಅಣ್ಣ ಎಷ್ಟು ಚಂದಿದ್ರಿ, ಸುತ್ತ ಹಳ್ಳಿಗೆ ನ್ಯಾಯ ಹೇಳ್ತಿದ್ದ. ಯಾರು ಶರಣ ಬಸವ ನೋಡಾಕ ಬರ್ತಿತ್ತು ಮಂದಿ, ಅಪ್ಪ ಅಂತ ಹೇಳಿ ಬಂದವರಿಗೆ ಕಾಲಿಗೆಲೆ ಕಳಿಸ್ತಿದ್ದಿಲ್ಲ ಶರಣ, ಬಂದವ್ರಿಗೆಲ್ಲ ಊಟ ಮಾಡಿಸವ ಕಳಿಸವ. ಹಿಂಗೆ ನಡೀತ ಸಂಸಾರ, ಯಾಕಂದ್ರೆ ಎಕ್ಸ್ಪ್ರೆಸ್ ಹೇಳ್ಬೇಕು ನಾವು. ಹೀಗೆ ನಡೆಯುವಾಗ ಮನ್ಯಾಗ ಜಗಳ ನಿಮ್ಮಲಿಂದೆ ಅಂತ ಹೇಳದಲ್ಲ, ಅವರೆಲ್ಲ ಹೆಣ್ಮಕ್ಳು ಅಂದರು ದುಡಿಯೋರು ದುಃಖ ಪಡೋರು ನಾವು, ದಾನ ಮಾಡೋರು ಅವರು,
ಅವ್ರ ಹೆಸರು ತಗೊಳ್ಳೋರು ನಾವು ದುಡಿಯೋರು. ಆ ಬ್ಯಾಡಿದು ನಡೀತ್ರಿ. ಮರುಳಾರಾಧ್ಯರಿಂದ ದೀಕ್ಷೆ ಪಡೆದಿರ್ತಕ್ಕಂಥ ಶರಣ ಸಾಕ್ಷಾತ್ ಶಿವ, ಶಿವನಿಗೆ ಮಾತನಾಡಿಸ್ತಿದ್ದ ಅಂಥ ಶರಣ. ಹೊಟ್ಟೆನ ಹಳ್ಳ ಕರಗಬೇಕು, ಅವ್ ನಿಂತು ಅದ್ರ ನಿಂತು ಯಾರು ಮಾತಾಡ್ತಿದ್ದಿಲ್ಲ, ಶರಣನ ಎದುರು ಸುತ್ತ ಹಳ್ಳಿಗೆ ಕರೆಸ್ತಿದ್ರು ನ್ಯಾಯ ಹೇಳಕ್ಕ. ಅವನ ಮಾತಂದ್ರೆ ಯಾರು ಮೀರ್ತಿದ್ದಿಲ್ಲ. ಮನ್ಯಾಗ ನಡೀತ್ರಿ ಕಿರಿಕಿರಿ ಚಾಲು ಆಯ್ತು ನೋಡ್ರಿ ಹೆಣ್ಮಕ್ಕಳಿಂದೆ. ಇಲ್ಲಿ ಶರಣ, ಶರಣನ ಹೆಂಡತಿ ಎಷ್ಟು ಚಂದ ಭಕ್ತಿ, ಭಕ್ತಿಲಿಂದ ಸೇವಾ ಮಾಡ್ಲಾಕತ್ತಾರ. ಯಾರು ಸಂತರು ಬರ್ತಾರ, ಯೋಗಿಗಳು ಬರ್ತಾರ, ಜಂಗಮರು ಬರ್ತಾರ, ಬಡವರು ಬರ್ತಾರ. ಯವ್ವ ನನಗೊಂದು ಸೀರೆ ಕೊಡು, ಸೀರೆ ಕೊಡ್ತಾಳ. ನಮ್ಮ ಮದಿಯದ ನಮಗೆ ಹಿಂಗೆ ಕೊಡ್ರಿ. ಏನು ಬಂದವ್ರಿಗೆಲ್ಲ ದಾನ ಮಾಡೋದು, ಮನ್ಯಾಗ ಜಗಳ ಹುಡ್ತು. ಅವ್ರ ದಾನ ಧರ್ಮ ಮಾಡಿ ಅವ್ರ ಹೆಸರು ತಗೊಂತಾರ. ಅವ್ರದೇ ಹೆಸರು ನಡೆದದ ಶರಣ ಮಾದೇವಿ. ನಮ್ಮದೇನೂ ಇಲ್ಲ, ಬರೀ ನಾವು ಬಾಂಡಿ ತಿಕ್ಕಬೇಕು, ಬಟ್ಟೆ ತೊಳಿಬೇಕು, ಮನೆ ತೊಳಿಬೇಕು, ಕಸ ಹೊಡಿಬೇಕು, ಇಷ್ಟೆಲ್ಲ ನಮಗೆ ಮಾಡಬೇಕು, ಅವ್ರ ಹೆಸರು ತಗೋಬೇಕು. ಇದ್ಯಾರು ಹೇಳ್ಯಾರ ನಮಗೆ ಬ್ಯಾಡ ಇವ್ರ ಸಂಘಟ ಬದುಕೋದು? ಮತ್ತು ಹೆಂಗ ಏನು ಮಾಡೋದು ಅಂದವ ದೊಡ್ಡಪ್ಪ ಯಾರು ಶರಣನ ತಮ್ಮ. ಶರಣನ ತಮ್ಮನ ಹೆಣತಿ ಜಗಳ ತೆಗಿತಾಳ. ನಮ್ಮದು ನಮಗ ಪಾಲ, ನಮಗ ಹಂಚಿಕೊಡೋನು, ನಮಗೆ ಬಂದಿದ್ದು ಆಸ್ತಿ ನಮಗೆ ಪಾಲ ಮಾಡಿಕೊಡೋನು, ಇಬ್ಬಾಗ ಆಗಬೇಕು. ಅವಾಗ ಸಿಟ್ಟಿಗೆ ಬಂದ ದೊಡ್ಡಪ್ಪ ಏನಂತಾನ, ಏ ಹುಚ್ಚಿ, ನಮ್ಮ ಅಣ್ಣನ ಎದುರು ಯಾರು ಮಾತಾಡಂಗಿಲ್ಲ. ಶರಣ ಅಂದ್ರೆ ಏನ್ ತಿಳ್ಕೊಂಡಿ ನೀನು? ಸಾಕ್ಷಾತ್ ಶಿವನ ರೂಪದನವ. ಮುಗಿದ ಕೈ ಬಾಗಿದ ತಲೆ ಇರ್ತದ, ಸುತ್ತ ಹಳ್ಳಿ ಎಲ್ಲ ಬಾಗುತ್ತದ ನಮ್ಮ ಅಣ್ಣಗ. ಅಂತ ನನ್ನ ಅಂತಃಕರಣದ ಅಣ್ಣಗ ಹೋಗಿ ನಾ ಪಾಲ ಕೇಳಿ ಏನು ಹುಚ್ಚದಿಯೇ ನೀನು? ನಾ ಹೋಗ್ತೀನಿ ನೋಡ್ರಿ ತವ್ರ ಮನೆ, ನಿಮ್ಮ ಅಣ್ಣಗೆ ತೊಗೊಂಡು ಇಲ್ಲೇ ಕೂಡ್ನಿ. ನಡೆದ ನಾ ಬಗಲಾಗ, ನಾ ಏನು ಬಗಲಾಗ ಚೀಲ ಹೊತ್ಕೊಂಡು ಬಂದೀನಿ ಏನು ತಗೊಂಡು ಹಾಂ ವರದಕ್ಷಿಣೆ ಕೊಟ್ಟು ಬಂದೀನಿ ಅಂತಿರ್ತಾರೆ ಹೆಣ್ಮಕ್ಕಳು. ತಮ್ಮನ ಹೆಣತಿ ಅಂತಾಳ, ಏನು ನೀ ಮಾಡಬೇಕು ನಾ ಬೇಕು, ನಾ ಬೇಕಂದ್ರೆ ಪಾಲ ಕೇಳಬೇಕು. ಗಣಸ ಮಕ್ಕಳು ಅಡ್ಕೋತ್ನಾಗ ಅಡಿಕೆ ಹೆಂಗೆ ಸಿಗ್ತದ ಹಂಗೆ ಸಿಗ್ಬೇಕಾಗ್ತದ. ಒಮ್ಮೊಮ್ಮ ಹಡ ತಾಯಿ ಮಾತು ಕೇಳಬೇಕೇನು, ಹೆಣತಿ ಮಾತು ಕೇಳಬೇಕು. ತಾಯಿ ಅಂತಾಳ, ನಿನ್ನಿ ಮನೆ ಬಂದಕ್ಕಿನ ಹೆಚ್ಚಾದಳೆ ನಿನಗ. ಆ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ನಿನಗೆ ಹಡದು ನಿನ್ನ ಜೋಕ್ ಮಾಡು ಇದೇ ಏನಂದು. ತಾಯಿ ಅಂತಾಳ, ಇಕಿ ಅಂತಾಳ, ಕಡಿತನಕ ಎಲ್ಲ ಅಣತಂಬಿರಿಗೆ ಬಿಟ್ಟು ಬಂದೀನಿ, ಎಲ್ಲರಿಗೆ ತಾಯಿ ತಂದಿಗೆ ಬಿಟ್ಟು ಬಂದೀನಿ, ನಿನ್ನ ಸಲೆಯಕ್ಕ ತವ್ರ ಮನೆ ಎಲ್ಲ ಬಿಟ್ಟು ಬಂದೀನಿ, ವೈಭೋಗೆಲ್ಲ ಬಿಟ್ಟು ಬಂದೀನಿ, ನೀನೇ ಅಂತೇಳಿ. ನೀ ಬರೇ ತಾಯಿ ತಾಯಿ ಅಂದು ನನಗೆ ಹೊಟ್ಟೆ ಮಾತಾಡ್ಸೋದಿಲ್ಲ ಅಂದ್ರೆ ಹ್ಯಾಂಗೆ ನನ್ನ ಪ್ರೀತಿ ಮಾಡಿ ಹ್ಯಾಂಗ? ಈಕಿ ಯಾರ್ದು ಮೇಂಟೈನ್ ಮಾಡ್ಬೇಕು ಅಡ್ಡು ಅಕಣ್ಣು? ಯವ್ವ ನಿನ್ನಂಗೆ ಯಾರೂ ಇಲ್ಲ. ಈಕಿಗೆ ಹೆಣ್ತಿ ಇದ್ದರಿರ್ಬೇಕು, ನೀನೇ ಲಕ್ಷ್ಮಿ ನಮ್ಮ ಮನೇದು. ಈ ಕಡೆನು ಮೇಂಟೈನ್ ಮಾಡಬೇಕು, ಆ ಕಣ್ಣು ಮೇಂಟೈನ್ ಮಾಡಬೇಕು, ಹೆಂಗದ ನೋಡ್ರಿ ಸಂಸಾರ. ಇಲ್ಲಿ ತಮ್ಮನ ಹೆಣತಿ ಕೇಳಕತ್ತಾಳೆ, ನಮಗೆ ಪಾಲು ಮಾಡಿಕೊಡುವನು ಸಾಕು ನಮಗ, ನಮ್ದು ನಾವು ತೊಗೊಂಡು ಆರಾಮಿರ್ತೀವಿ. ಅಣ್ಣ ಹೊಲದಿಂದ ಹೊರಗೆ ಬಂದ, ಮನೆಗೆ ಬಂದ, ಅಂಗಳದಾಗ ಹೊಂಟಾನ ಶರಣ. ಹೆಂಗೆ ಕೇಳಬೇಕು? ಕೇಳಲಿಲ್ಲ ಅಂದ್ರೆ ಮನ್ಯಾಗ ಕಿರಿಕಿರಿ ಚಾಲು ಆಗ್ತದ, ಜಗಳ ಚಾಲು ಆಗ್ತದ, ಮುಖ ಸಪ್ಪಗೆ ಮಾಡ್ಯಾನ. ಅಣ್ಣನ ಕಾಲಿಗೆ ನೀರು ಒಯ್ಬೇಕಂತೇಳಿ ನೀರು ತಗೊಂಡು ಹೋಗ್ಯಾನ ದೊಡ್ಡಪ್ಪ. ಹೆಣ್ಮಕ್ಳ ಮಾತ ಮ್ಯಾಲಿಂದೆ ಕೇಳ್ತಾರೆ ಹೆಣ್ಮಕ್ಳು, ಹೆಣ್ಮಕ್ಳ ಮಾತ ಗಣಸ ಮಕ್ಕಳು ಮ್ಯಾಲಿಂದೆ ಕೇಳ್ತಾರೆ. ಅಂತಃಕರಣದಾಗೆಲ್ಲ ಕರುಳು ಬಳ್ಳಿಯ ಮಾತಾಡ್ತಾವ, ಕಳ್ಳು ಎಳೀತದ. ಅಣ್ಣ ತಮ್ಮ ತಾಯಿ ನಾವೆಲ್ಲ ಕೂಡಿ ಬೆಳೆದು ಆಡಿ ಬೆಳೆದಿದ್ದ ಮನಿ ಇಬ್ಬಾಗ ಆಗಬೇಕು, ಒಡಿಬೇಕು, ಪಾಲಾಗಬೇಕು. ಒಳಗೆ ದೊಡ್ಡಪ್ಪಗೆ ಚಿಂತಿ. ದೊಡ್ಡಪ್ಪ ಅವನ ಹೆಸರು. ದೊಡ್ಡಪ್ಪ ಹೋಗ್ತಾನ ತೆಂಬಿಗೆ ಹಿಡ್ಕೊಂಡು, ಅಣ್ಣಗೆ ಕಾಲಿಗೆ ನೀರು ಹಾಕ್ತಾನ.
ಹಾಕುವಾಗ ಅವನ ಕಣ್ಣ ನೀರು ಒಂದು ಹನಿ ಕಾಲಿನ ಮ್ಯಾಲೆ ಬಿತ್ತು. ಶರಣಂದ ಕುಚ್ಚಿತು, ಗಡ್ಬಡ್ ಹೋಗಯ್ಯ, ಏನೋ ಗಡ್ಬಡ್ ಆಗ್ಯಾದ. ಯಾಕಂದ್ರೆ ನನ್ನ ತಮ್ಮನ ಮುಖ ಎಂದೂ ಸಪ್ಪಗಾಗಿಲ್ಲ. ಯಾಕೋ ತಮ್ಮ ಆರಾಮಿಲ್ಲ ನಿನಗ, ಮುಖ ಯಾಕೆ ಸಪ್ಪಗ ಮಾಡಿದಿ, ಜ್ವರ ಬಂದವೇನ್, ಮನಸ್ಸಿಗೆ ಬ್ಯಾಸರ ಆಗ್ಯದ ಏನು? ಹೇ ಮಾದೇವಿ ನೋಡು, ನಮ್ಮ ತಮ್ಮಗೆ ಏನು ರೊಕ್ಕ ಬೇಕೇನು ಕೊಡು, ರೊಕ್ಕ ಬೇಕು ಏನು ಬೇಡ್ತಾನೆ ಕೊಡು. ಶರಣಂತಾನೆ ಅವನು ಬಾಯಾಗ ಮಾತೇ ಬರ್ಲಾಗ್ಯಾವ. ಒಮ್ಮೆ ಹೆಂಡತಿ ಕಡಿಕೊಂಡು ಹಿಂಗ ನೋಡ್ತಾನ, ಅಲ್ಲೇ ನಿಂತಕ್ಕಿ ಹೆಂಡತಿ, ಕುಂಡ್ರಂದ್ರೆ ಕುಂಡ್ರಬೇಕು, ಹೇಳಂದ್ರೆ ಹೇಳಬೇಕು, ಬೈಟೋ ಬೋಲೆತು ಬೈಟ್ನ, ಟೈರೋ ಬೋಲೆತು ಟೈರ್ನ. ಎಲ್ಲರೂ ಹೆಣತಿ ಮಾತು ಕೇಳೋರೆ, ನಾನು ಕೇಳೇ ಬಂದೀನಿ, ಕೇಳೋರ್ದವ್ರು ಯಾರೂ ಇಲ್ರಿ, ಇಲ್ಲ ಪುರಾಣಕ್ಕೆ ಕಳಿಸಲ್ಲ, ಎಲ್ಲ ಬಂದು ಕೇಳಬೇಕಾಗ್ತದೆ. ಪರಮಾತ್ಮನೇ ಕೇಳ್ಯಾನ, ನಾವು ನೀವು ಏನು ಕೇಳಬೇಕು, ಕೇಳೋದೇ ಕೇಳಬೇಕು. ಟಿ ವ್ಯಾಗ ಏನೇನು ಬರ್ತದೆ ಎಲ್ಲ ಅದು ಬೇಕು ನನಗಂತೇಳಿ ಜಿದ್ದು ಹಿಡ್ಕೊಂಡು ಕೂತ್ರು ಕೇಳಬೇಡ್ರಿ. ಹಾಂ, ಹಾಸಿಗಿದ್ದಟ್ಟು ಕಾಲು ಚಾಚಬೇಕು. ನಾ ಅಂತೀನಿ ಅಜಾತ್ಪುರದೊಳಗೆ ಎಲ್ಲ ಟಿ ವಿ ಗಿವಿ ಕೆಟ್ಟವೇನಂತ ನಾ ಅಂತೀನಿ. ಕೆಟ್ಟಿದ್ದಿಲ್ಲ ಅಂದ್ರೆ ಇವತ್ತು ಬೇಡ್ಕೋತೀನಿ ಸಿದ್ಲಿಂಗ್ ಮುತ್ತ್ಯಾಗ ಪುರಾಣ ಮುಗಿಯತನ ಕೇಳ್ಲೋ ಯಪ್ಪ, ಮತ್ತೆ ಪುರಾಣ ಮುಗಿಯೋಣ, ಮತ್ತೆ ತಂತಾನೇ ಚಾಲು ಆಗಲಿ. ಹಂಗೇನಿಲ್ಲ, ಶರಣ ಬಸವ ಅಂತಾನ, ಏ ಮಾದೇವಿ ನನ್ನ ತಮ್ಮನ ಮುಖ ಯಾಕೋ ಬಾಡೆ ಅದ, ಮನಸ್ಸು ಬೇಜಾರಾಗ್ಯದ, ಏನು ರೊಕ್ಕ ಬೇಕೇನು ಕೇಳು ಮಾದೇವಿಗೆ. ಮಾದೇವಿ ಕರೀತಾನೆ, ಮಾದೇವಿ ಹೆಂಡತಿಗೆ ಹೆಸರುಗೊಟ್ಟು ಕರಿಬೇಕಂತ. ಇವ್ರು ರಾತ್ರಿ ಮನೆಗೆ ಬಂದು ಬಾಗಿಲು ಬಡಿತಾರೆ, ಹೆಂಡತಿ ಕರೆಯಲ್ಲ ಮಗನಿಗೆ ಕರೀತಾರೆ, ಏ ಚಿನ್ನು ಏ ನಿಮ್ಮ ಮಮ್ಮಿಗೆ ಎಬ್ಬಿಸು, ಯಾಕೆ ಮಮ್ಮಿ ಹೆಸರು ಕೊಟ್ಟು ಕರಿಬೇಕು, ಹೆಸರು ಕೊಟ್ಟು ಕರೆದ್ರೆ ನಿಮಗೆ ಎಷ್ಟು ಹಿಗ್ಗವತ್ತ, ಏಯ್ಯವ್ವ ನಮ್ಮ ಮನೆಯವ್ರು ನನ್ನ ಹೆಸರು, ಮತ್ತು ಅವ್ರು ಕರೆದ್ರೆ ನೀವು ಕರೆದಿರಿ, ನೀವು ಅಲ್ಲಿ ಅವ್ರು ಕರೆದ್ರೆ ನಾವ್ಯಾಕೆ ಬಿಡಮ್ಮಂತ ಹೇಳಿ. ಇಲ್ಲಿ ಶರಣ ಕರೆಯಕತ್ತಾನ, ನನ್ನ ತಮ್ಮನ ಮುಖ ಯಾಕೋ ಬಾಡ್ಯಾದ, ಸಿಂಧೂರು ಲಕ್ಷ್ಮಣ ಲವಕುಶ ರಾಮ ಲಕ್ಷ್ಮಣ ಇದ್ದಂಗಿದ್ದು, ನನ್ನ ತಮ್ಮಗೆ ಏನು ಬೇಕು ಕೇಳ, ಹುಚ್ಚಿ ಕೇಳ, ಮನೆಗೆ ಹಿರಿ ಆಗಬಾರ್ದಂತ್ರಿ, ಮನೆಗೆ ಹಿರಿಯ ಆಗಬಾರ್ದಂತ ಭಾಷಣಕ್ಕೆ ಕಡಿಗುಳಿಬಾರ್ದಂತ. ಎಲ್ಲರೂ ಮಾತಾಡಿಬಿಟ್ಟಿರ್ತಾರೆ, ಏನು ಮಾತಾಡ್ಬೇಕು ಲಾಸ್ಟಿಗೆ, ಮನ್ಯಾಗ ಹಿರಿಯವನಿಗೆ ಅವನಿಗೇನು, ಬರೇ ಹಿರಿಯತನ ಮಾಡ್ಕೋತೇ ಹೋಗ್ಬೇಕು, ಅವ ಚೈನಿ ಮಾಡಪ್ಲೇ ಇಲ್ಲ. ಏಯ್ ದೊಡ್ಡವಿದೆ ನಿನಗೆ ಕಬರದ, ಸಣ್ಣ ಚುಕ್ಕಳು ಎಲ್ಲ ಮಾಡು ಬೈತ. ಅವ ಏನು ಬೇಡ್ಬೇಕಂತ ಬಂದಾನ, ಮಾತು ಬರ್ಲಾಗ್ಯವ, ಹೆಂಡತಿ ಕಡೆಗೆ ನೋಡ್ತಾನ, ಹುಚ್ಚ ದೇವರಂತವ ಅಣ್ಣ ಎಂತ ಮಾತಾಡಕತ್ತಾನ, ನಿನ್ನ ಮ್ಯಾಲೆ ಪಂಚ ಪ್ರಾಣ ಇಟ್ಟಾನೆ ನೋಡ್ರಿ ಹೆಂಗದ. ಇದು ಯಾಕೆ ಪುರಾಣ ಅಂದ್ರೆ, ಮನ್ಯಾಗೂ ಕೂಡ ಸಂಬಂಧಗಳು ಕಳ್ಕೊಳಕ್ ಒಂದು ಕ್ಷಣ ಹತ್ತಂಗಿಲ್ಲ, ಸಂಬಂಧ ಜೋಡಣೆ ಮಾಡಬೇಕು, ಬಿಡಿಸಬಾರ್ದು. ಒಂದು ಸೂಜಿ ಒಂದು ಒಂದು ಸೂಜಿ ಹಳಿ ಅರ್ಬಿ ತಗೊಂಡು ಒಂದು ಕೌದಿ ತಯಾರು ಮಾಡ್ತೀರಿ, ಮಾಡ್ತಿರಲ್ಲ ಹಳಿ ಅರ್ಬಿಗಳು ತುಕುಡಿ ತಂದು ಎಷ್ಟು ಚಂದ ಡಿಸೈನ್ ಮಾಡ್ತಿರ, ಅದಕ್ಕೆ ಹಿಂಗೆ ಟ್ಯಾಪಿ ಕೊಟ್ಟು ಎಷ್ಟು ಚಂದ ಹೊಲಿತೀರಿ. ಈಗೆಲ್ಲಿ ಕೌದಿ ಕೌದಿ ಅಂದ್ರೆ ಏನಂತಾವ ಸಿಟ್ಯಾಗ, ಅಮೇರಿಕದವ್ರು ಕೌದಿಗೆ ಲಕ್ಷಾನುಗಟ್ಲೆ ಕೌದಿಗೆ ರೊಕ್ಕ ಕೊಟ್ಟು ಹೋಯ್ತಾರೆ ಅಮೇರಿಕದವ್ರು. ನಿಮ್ಮ ಊರಾಗಿದ್ದರು ಹೇಳ್ರಿ, ಕೌದಿಗಳಿದ್ದು ಅಂದ್ರೆ ನೀವೆಲ್ಲ ಹೊಚ್ಕೊಂಡು ಹಾಸ್ಕೊಂಡಿವ ಅಲ್ಲ, ಹ್ಞೂ ಅವು ಕೊಟ್ರಿ ಮತ್ತೆ, ಹ್ಞೂ ಎಲ್ಲ ರಿಂಗ್ ಟಿವ್ನದು ಬಿಟ್ಟಿವು ಅವಲ್ಲ, ಕೌದಿ ನಾಲ್ಕು ದಿನ ಒಣಗಲ್ಲ ಅವು. ಏಯ್ಯವ್ವ ಇರಲಿ, ಇಲ್ಲಿ ಶರಣ ಬಸವ ಹಸನಕ್ಕಾಗಿ ಬಂದಿಲ್ಲ, ವ್ಯಸನಕ್ಕಾಗಿ ಬಂದಿಲ್ಲ, ಮಜಾ ಮಾಡ್ಲಿಕ್ಕೆ ಬಂದಿಲ್ಲ, ಮೋಜು ಮಾಡ್ಲಿಕ್ಕೆ ಬಂದಿಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಮನೆಯಾಗ ಚಂದಿರಬೇಕು, ಮನೆಯೇ ಮಂತ್ರಾಲಯ ಆಗಬೇಕು, ಮನೆಯೇ ಮಠ ಮಾಡ್ಯಾನ
ದಾಸೋಗ್ ನಡ್ಸ್ಯಾನ, ಜಂಗಮರು ಬರ್ತಾರ, ಇಂಥ ಮನಿ ತುಂಬಿದ ಮನಿ ನಡ್ದದ, ನನ್ನ ತಮ್ಮನ ಮುಖ ಯಾಕೆ ಬಡಗ್ಯದ ಕೇಳಂದ್ರ, ಅಣ್ಣ ನಾ ಏನು ಹೇಳಿ ಅಂತ ನನ್ನ ತಮ್ಮ, ನಾ ಏನು ಹೇಳಿ, ಏನು ಹೇಳ್ತಿ ಹೇಳು, ಏನು ಬೇಕು ಕೇಳು. ಅಣ್ಣ ನಾ ಬ್ಯಾರೆ ಆಗಬೇಕು ಅಂದ ತಮ್ಮ. ಅಣ್ಣನ ಮುಂದೆ ಎಂದೂ ಮಾತಾಡಲಾರ್ದವ, ಅಣ್ಣ ನನಗೆ ಬ್ಯಾರೆ ಮಾಡು, ಪಾಲು ಮಾಡಿಕೊಡು, ಶರಣ. ಶರಣನ ಚರಿತ್ರೆ ಇದು, ಶರಣಬಸವನ ಚರಿತ್ರೆ ಹೇಳಾಕತ್ತೀನಿ. ಶರಣನ ತಮ್ಮ ಕೇಳಾಕತ್ತಾನ, ಅಣ್ಣ ನನಗೆ ಪಾಲು ಮಾಡಿಕೊಡು. ಯಾಕೋ ತಮ್ಮ, ಯಾರ ದೃಷ್ಟಿ ಬಿತ್ತೋ ನಮ್ಮ ಮನೆ ಮ್ಯಾಲ, ಯಾರ ಮಾತು ಕೇಳಿದ್ಯೋ, ಎಂದೂ ಎದುರು ಮಾತಾಡ್ದವ ಅಲ್ಲ ನೀ, ಯಾಕೆ ಹಿಂಗ್ಯಾಕ? ಆಯ್ತು, ನಿನ್ನ ಮನಸ್ಸಿನಾಗ ಬಂದದಂದ್ರೆ ನಿನ್ನ ಮನಸ್ಸೇ ನನ್ನ ಮನಸ್ಸಪ್ಪ. ನಿನಗೆ ಇಚ್ಛಾ ಹಂಗಿತ್ತಂದ್ರೆ, ಆ ಪರಮಾತ್ಮ ನಿನಗೆ ಈ ಬುದ್ಧಿ ಕೊಟ್ಟಾನಂದ್ರೆ, ಆಗಲಿ ಆಗಲಿ, ನಾಲ್ಕು ಮಂದಿ ಕರ್ಕೊಂಡು ಬಾ, ಹೋಗಿ ಊರಾಗ ಹೋಗಿ ನಾಲ್ಕು ಮಂದಿ ಕರ್ಕೊಂಡು ಬಾ. ಅವ್ರು ಹೆಂಗೆ ಹಿರಿಯರು ಹೆಂಗೆಂಗೆ ಹೇಳ್ತಾರೆ ಹಂಗಂಗೆ ಪಾಲ್ ತಗೋ, ಬೇಡ್ಯಾರ ಅಂತಾರೆ, ಹೋಗಿ ಕರ್ಕೊಂಡು ಬಾ. ಕರ್ಲಿಕ್ವಾದ ತಮ್ಮ, ಕರ್ಲಿಕ್ವಾದ. ಅವ್ರು ಕರ್ಲಿಕ್ಕೆ ಹೋದಾಗ ಅವ್ರು ಏನಂತಾರ, ಶರಣನ ಬಳಿ ನಾವು ನ್ಯಾಯ ಹೇಳದ? ಅಯ್ಯಪ್ಪ, ಶರಣನ ಮನೆಗೆ ನಾವು ಬರೋದ? ನಾವಲ್ಲ ನೀವಲ್ಲ, ಯಾರು ಬರಲಿಲ್ಲರಿ. ನಿಮ್ಮ ಮನೆ ಪಾಲು ಮಾಡ್ಲಿಕ್ಕೆ ನಾವು ಬರಬೇಕಾ? ಏನು ಹುಚ್ಚಿದೆಯೋ, ತಲೆ ಕೆಟ್ಟದೇನು ನಿಂದು? ಇಡೀ ಸುತ್ತ ಹಳ್ಳಿಗೆ ನಿಮ್ಮ ಅಣ್ಣ ಪಾಲು ಮಾಡಿ ಬರ್ತಾನ, ನ್ಯಾಯ ಹೇಳಿ ಬರ್ತಾನ, ಧರ್ಮವಂತದಾನ ಅಂಥವನಿಗೆ, ಪುಣ್ಯವಂತನಿಗೆ ನಾವು ಬಂದು ಪಾಲ ಮಾಡಿಕೊಡೋದು ಕೇಳ್ಬೇಕಾ? ಏನು ಹುಚ್ಚದ ನಡಿ, ತಲೆ ಕೆಟ್ಟದ ನಡಿ. ಯಾರೂ ಬರಲಿಲ್ಲ. ಅವಾಗ ಬಂದ ಅಣ್ಣ, ಯಾರೂ ವಲ್ಲಲ್ಲಿಗತ್ತಾರ, ವಲ್ಲಲ್ಲಿಗತ್ತಾರ. ಆಯಿತು, ನಿನಗೂ ಅಜ್ಜಾಗಿನ್ನ ಮಂದಿಗೂ ಅಜ್ಜಾಗಿನಿ, ಆಯ್ತು ತಗೋ. ಮಾದೇವಿ ಬಾ ಬಾ, ನಾ ಅವನಿಗೆ ಏನರೇ ರೊಕ್ಕ ಕೊಟ್ಟು ಅವನ ಮನಸ್ಸು ಉಲ್ಲಾಸ ಮಾಡ್ಬೇಕಂತ ನಾ ಹೇಳಕತ್ತೀನಿ, ಇವ ಬ್ಯಾರೆ ಬೇಡ್ಲಕತ್ತಾನ, ಬಾ ಬಾ. ನಿನಗೇನೇನು ಬೇಕು ಬೇಡ, ಅವ್ರು ಏನೇನು ಬೇಡ್ತಾರ ಬೇಡ್ಲಿ. ಏನ್ ಬೇಕು ನಿನಗ? ಹಿರಿ ಮಗ ಆಗಿ ಹುಟ್ಟೀನಿ, ನೀ ಹಿರಿ ಮಗನೇ ಅಂದ್ರೆ ಹೆಣತಿ ಇದ್ದಿ, ಮನಿ ಸೊಸಿ ಇದ್ದಿ, ಹಿರಿ ಸೊಸಿ, ಏನ್ ಬೇಕು ಬೇಡು. ಆಕಿ ಅಂದಳು, ಈ ಮನಿ, ಇದು ಹೊಲ, ಇದು ಆಸ್ತಿಗಾಗಿ ಬಂದಿಲ್ರಿ, ನಾ ನಿಮ್ಮ ಸಲುವಾಗಿ ಬಂದೀನಿ, ಬೇಡ. ನೀನು ಕೇಳಬೇಡ ಅಂತಾಳ ಮಾದೇವಿ, ನೀನು ಕೇಳಬೇಡ, ನಾನು ಕೇಳಲ್ಲ. ಅವ್ರು ಏನ್ ತೋತಾರ ತಗೊಳ್ಳಿ, ಅದು ಬಿಟ್ಟಿದ್ದು ನಮಗಿರ್ಲಿ. ನಿನ್ ತಮ್ಮ ಏನ್ ಬೇಡ್ತಾನ ಕೊಟ್ಟು ಬಿಡು, ತಮ್ಮನ ಹೆಂಡತಿ ಏನು ಕೇಳ್ತಾಳ ಕೊಟ್ಟು ಬಿಡು, ಹೋಗಲಿ, ನಾನು ಕೇಳಲ್ಲ ನೀನು ಕೇಳಬೇಡ. ನೋಡ್ರಿ ಹೆಂಗದ, ಹಿಂಗಿರ್ಬೇಕು ಸಂಸಾರ. ಬೇಕಂದವ ಕ್ವಾಣ, ಸಾಕಂದವ ಜಾಣ. ಬೇಕು ಬೇಕು ಬೇಕಂತವಲ್ರಿ, ಅವು ಕ್ವಾಣ ಅಂತಾರ, ಕ್ವಾಣ ಅಂತವ. ಸಾಕಂದವ ಜಾಣ, ಸಾಕಂದವನ ಮನಿನೇ ಬೆಳೀತದಂತ. ಸಾದಾ ಸಬ್ಸೆ ಜಾದಾ, ಸಾದಾ ವಿನಯ ದಯಾಗುಣ ಪ್ರೀತಿ ಅಂತಃಕರಣೆ. ಅವಾಗ ಭಾಳ ಖುಷಿ ಆಯ್ತು ಅವನಿಗೆ, ತಮ್ಮಗ ಯಪ್ಪ ನೀವೇನು ಬೇಕಾದ ತಗೋ ಅಂದ, ಪಟ್ನೆ ಒಳಗೆ ಹೆಣ್ತಿ ಬಲ್ಲ ಹೋದ. ಏನು ಬೇಕು ಬೇಡ, ಏ ಚಲೋ ಮನಿ ಬೇಡ, ಚಲೋ ಮನಿ ತಗೋ, ಚಲೋ ಹೊಲ ತಗೋ, ಹೀಗೆ ಬೇಡ್ಲಕ್ಕೆ ತನ್ನ ಚಿಕ್ಕದ ತಗೋ ಬಿಡಬೇಡ ಅಂದಳಕಿ. ನಮಗೆ ಅದು ಬೇಕು ಇದು ಬೇಕು ಎಲ್ಲ ನಿಂತು ಎಲ್ಲ, ಹಾಂ ಬಾಂಡ್ಯ ಚಲೋ ತಗೊಂಡು ಮನಿ ಇದು ಬೇಕಂದ್ರು ಹೂ ತಗೋ, ನಂಗೆ ಇದು ರೂಮ್ ಬೇಕಂದ್ರು ಮುರುಕು ಜಂತಿ, ಹಾಂ ಹರಕು ತೊಲಿ ಮುರುಕು ಜಂತಿ ಇದ್ದದ ಮನಿ ಶರಣ ಕೊಟ್ರು. ಪಿಟ್ಟಲ್ಲಿಲ್ಲಕಿ ಅಮಾದೇವಿ, ಹಳಿ ಮನಿ ಬೀಳೋದು ಇರ್ತಾವಲ್ರಿ ಮಣ್ಣಿನ ಮನಿ ಮೊದಲಿನೂ, ಅಂಥ ಮನಿ ಕೊಟ್ರು. ಅಣ್ಣಗ ಕೊಟ್ಟ ಹೊಲ, ಬೆಳೆ ಹೊಲ ತಗೊಂಡ, ಕರಕಿ ಬಂಜರ ಭೂಮಿ ಕೊಟ್ಟ, ಏನು ಬೆಳಿಲಾರ್ದು ಮಡ್ಡಿ ಇದ್ದಿದ್ದು ಅಣ್ಣ ನೀ ಇಟ್ಕೋ, ಅದು ನೀ ಇಟ್ಕೋ. ನಗತಾನ ಶರಣ, ಎಂಥ ಸಂಸಾರ ಇದು, ಕಿಚ್ಚಚ್ಚುವ ಸಂಸಾರ, ಇಂಥ ಸಂಸಾರ.
ಪರಮಾತ್ಮನ ಆಶೀರ್ವಾದ ಪಡೆದು ಬಂದವ ದ್ವಿತೀಯ ಶಂಭು ಶರಣದಾನ. ಅದಕ್ಕೆ ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ. ಯಾಕಂದರೆ ಸುಮ್ಮನಿರಬೇಕಂದ್ರೆ ಮಾತಾಡ್ಲಾರ್ದಂಗೆ ಅಲ್ಲ, ಮಾತಾಡ್ಲಾರ್ದಂಗೆ ಅಲ್ಲ, ನಮ್ಮ ಮನಸ್ಸು ನಮ್ಮ ಹತೋಟಿಯೊಳಗೆ ಇಟ್ಕೋಬೇಕು. ನಮ್ಮ ಇಂದ್ರಿಯಗಳು ನಾವು ಹೇಳ್ದಂಗೆ ಕೇಳಬೇಕು. ಕಣ್ಣು ಬೇಡ್ತದೆ, ಮೂಗು ವಾಸ ಬರ್ತದೆ, ಬಜಿಬೇಕು, ಬಜಿ 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 ಮಿರ್ಚಿ ಬಜಿ. ಇವೆಲ್ಲ ಇಂದ್ರಿಯಗಳು ತಟಸ್ಥ ಆಗಿರೋದಕ್ಕೆ ಸುಮ್ಮಂದಾರ. ಶರಣ ಸುಮ್ಮನಾಗಿದ್ದ, ಎಲ್ಲ ಹಂಚಿಕೊಟ್ರು, ಊರಾಗ ಮಾತಾಡ್ತಿದ್ರು. ಒಳ್ಳೆಯವರಿಗೆ ಬೆಲೆಯದ, ಭಗವಾನ್ ಕೆ ಪಾಸ್ ದೇರ್ ಹೈ ಅಂದೇರ್ ನಹಿ. ತಡ ಆಗಬಹುದು, ಪರಮಾತ್ಮನ ಒಲುಮೆ ಆಗಬೇಕಾದ್ರೆ ಒಳ್ಳೆಯವ್ರಿಗೆ ಆಗ್ತದೆ, ಕೆಟ್ಟವ್ರಿಗೆ ಆಗಂಗಿಲ್ಲ. ಪಾಂಡವರ ಕಡೆಗೆ ಇದ್ದ ಪರಮಾತ್ಮ, ಕೌರವರ ಕಡೆಗಿಲ್ಲ. ಕೌರವರ ಸೈನ್ಯ ಬಾಳ ಇತ್ತು, ಪಾಂಡವರು 5 ಮಂದಿ. ಆ ಪಂಚ ಪಾಂಡವರಲ್ಲಿ ಪರಮಾತ್ಮ ಇದ್ದ. ಎಲ್ಲಿ ಧರ್ಮ ಇರ್ತದ, ಎಲ್ಲಿ ನ್ಯಾಯ ಇರ್ತದ, ಎಲ್ಲಿ ಸತ್ಯ ಇರ್ತದ, ಅಲ್ಲಿ ಭಗವಂತ ಇರ್ತಾನ, ಬರೋಬ್ಬರಿ ಇರ್ತಾನೆ, ಕಷ್ಟ ಕಾಲದಲ್ಲಿ ಬಂದು ಕಾಯ್ತಾನೆ. ಇಲ್ಲಿ ಶರಣ ಸಂಸಾರ ಮಾಡಾಕತ್ತಾನ. ಆ ಹರಕ್ಕ ಜಂತಿ ಮುರುಕು ತೊಲಿ. ಆ ಅಂಥ ಮನೆ ಕೊಟ್ಟಾರ, ಅಂಥ ಮನ್ಯಾಗ ಒಡಕ್ ಗಡಿಗಿ ಚಲೋ ಚಲೋ ಬಾಂಡೆ ಎಲ್ಲ ಅವರೇ ತಗೊಂಡಾರ, ಒಡೆದಿವು ಸೋರಾವು. ಆ ಕೆಲಸಿಗೆ ಬರಲಾರ್ದು ಎಲ್ಲ ಸಾಮಾನು ಇವ್ರಿಗೆ ಕೊಟ್ಟಾರ, ಕೆಲಸಿಗೆ ಬರೋ ಸಾಮಾನು ಹೊಸ ಹೊಸವು ಎಲ್ಲ ಅವ್ರು ತಗೊಂಡಾರ. ತಗೊಳ್ಳಿ ಅಂದಳು ಮಾದೇವಿ, ತಗೊಳ್ಳಿ, ಅದರಾಗೆ ಜೀವನ ನೋಡ್ರಿ ಎಷ್ಟು. ಹಾ ಸಂತರು ಶರಣರು ಹೆಂಗೆ ಮಾಡ್ತಿರಂದ್ರ, ತಿರ್ಕೊಂಡು ತಂದು ಕರ್ಕೊಂಡು ಉಣ್ತಿರಂತ. ಬೇಡ್ಕೊಂಡು ತರ್ತಿರಲ್ಲ, ತಿರ್ಕೊಂಡು ತಂದು ಕರ್ಕೊಂಡು ಉಣೋದ್ರಾಗ ಭಾಳ ಮಜ ಅದ ಅಂತ. ಬಡತನದೊಳಗೆ ಭಾಳ ಮಜ ಅದ, ಯಾಕಂದ್ರೆ ಅವ್ರು ಬೇರೆ ಏನು ಮನಸ್ಸೇ ಮಾಡಂಗಿಲ್ಲ, ಆಸೆನೇ ಇರಂಗಿಲ್ಲ. ಆರಾಮ ಊಟ ಮಾಡ್ತಾರೆ, ಆರಾಮ್ ನಿದ್ದೆ ಹತ್ತಾರೆ. ಈ ಶ್ರೀಮಂತಗ ಬಕ್ಕುಳ್ ರೊಕ್ಕ ಗಳಿಸಿದ್ನಂದ್ರೆ ಬೆಳಗನ್ ನಿದ್ದೆ ಹತ್ತಲ್ಲ ಅವನಿಗೆ. ಹ್ಞೂ, ಅವ್ನು ನಿದ್ದೆ ಮಾಡಲ್ಲ, ಅವ್ಕೆ ಶುಗರ ಬಿ ಪಿ ಹಾರ್ಟ್ ಎಲ್ಲ ಬರ್ತಾವ. ಇವ್ರಿಗೆ ಬಡವ್ರಿಗೆ ಹಂಗೆ ಬರಂಗಿಲ್ಲ, ದಿನನಿತ್ಯ ಕೂಲಿ ಮಾಡಿ ಉಣದ ಮಕ್ಕಳದ ಇಟ್ಟೆ, ಮುಂದಿನ ಆಸೆ ಇರಂಗಿಲ್ಲ. ಇಲ್ಲಿ ಶರಣ ಕರಕಿ ಬಂಜಾರ ಭೂಮಿ ಕೊಟ್ಟಾರ, ನೋಡಮ್ ನಡಿ ಮಾದೇವಿ ಹೊಲಕ್ಕೆ ಹೋಗಮ್ ನಡಿ ಅಂತ. ನಂತ ಮಡ್ಡಿ ಹೊಲಕ್ಕೆ, ಮಡ್ಡಿ ಹೊಲದಾಗ ಹೋಗಿ ಏನು ಮಾಡಬೇಕು, ಊರಾಗೆಲ್ಲ ಮಾತಾಡ್ತಿದ್ರು ಏನು ಹುಚ್ಚನ ಶರಣ ಮಡ್ಡಿ ಹೊಲಕ್ಕೆ ನಡ್ದಾನ ನೋಡು. ತಮ್ಮಗೆಲ್ಲ ಚಲೋ ಚಲೋ ಹೊಲ ಕೊಟ್ಟಾನ, ಚಲೋ ಮನೆ ಕೊಟ್ಟಾನ, ಚಲೋ ಎಲ್ಲ ಅವ್ರಿಗೆ ಕೊಟ್ಟಾರ, ಒಡಕ ಹರಕ ಮುರುಕ ಬೆಳಿಲಾರ್ದ ಹೊಲ ಇಲ್ಲ ಇವ್ರು ತೊಗೊಂಡಾರ, ಏನು ಹುಚ್ಚದನ ಶರಣ ಅಂತ ಕೆಲವು ಮಂದಿ ಅಂತಿತ್ತು, ಕೆಲವು ಮಂದಿ ಹೊಗಳ್ತಿತ್ತು. ಇದ್ರೆ ಇರಬೇಕು ಕರ್ಣನಂತವ, ಧರ್ಮನಂತವ. ನಮ್ಮೂರೊಳಗ ಧರ್ಮರಾಜ ಇದ್ದಂಗೆ ಅದ ನಮ್ಮ ಶರಣ. ಪ್ರಾಣನೇ ಹೋಗಲೇಕ ಅವ ಅಭಿಮಾನ ಬಿಡಂಗಿಲ್ಲ, ಸ್ವಾಭಿಮಾನದ ವ್ಯಕ್ತಿ ಅದಾನ ಅಂತ ಹಿಂಗನು ಜನ ಅಂತಿತ್ತು. ಹಿಂಗಿರ್ಬೇಕ್ರಿ ಜೀವನ, ಹಿಂಗಿರ್ಬೇಕು. ಉಳ್ಳಕ್ಕೆ ಒಂದು ಹೊತ್ತಿಗೆ ಇದ್ದಿದ್ದಿಲ್ಲ ಅಂದ್ರೂ ಕೂಡ ಜಾನ್ ಗಯತು ಪರ್ವಾನೈ ಶಾನ್ ನಹಿ ಜಾನ, ಜಾನ್ ಜಾಯತು ಪರ್ವಾನೈ ಶಾನ್ ನಹಿ ಜಾನ ಅಂತ. ಅಭಿಮಾನ ಯಾವ ಮನುಷ್ಯನ ಬಲ್ಲಿ ಇರ್ತದ, ಭಗವಂತನ ಒಲುಮೆ ಅವನ ಬಲ್ಲಿ ಇರ್ತದೆ.